ನಾವು ಈ ರೋಡಿಗೆ 15 ವರ್ಷದ ಆಳಬರು ಮತ್ತೆ ಎಲ್ಲ ಡೈರೆಕ್ಟ್ ಕಸ್ಟಮರ್ ಟು ಕಸ್ಟಮರ್ ಬಿಸ್ನೆಸ್ ಮಾಡ್ತೀವಿ 2,45,000 ಹೇಳ್ತಾರೆ ಸರ್ ನೋಡಿ ಸ್ನೇಹಿತರೆ ಯಾರಿಗಾದರೂ ಒಮಿನಿ ಬೇಕಂದ್ರೆ ಅದು ಕೂಡ ಇದೆ ಆಲ್ಮೋಸ್ಟ್ ಡೀಸೆಲ್ ಗಾಡಿಗಳು ದೊಡ್ಡ ಎಸ್ಯುವಿ ನೇ ಜಾಸ್ತಿ ಇದೆ ಅದರಲ್ಲೂ 99% ಡೀಸೆಲ್ ವೆಹಿಕಲ್ ನಮ್ಮಲ್ಲಿ ಇರೋದು ಪೆಟ್ರೋಲ್ ವೆಹಿಕಲ್ ಎಲ್ಲ ಒಂದ ಸ್ವಲ್ಪ ಕಮ್ಮಿ ಇದೆ 1,65,000 ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ ಈ ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಗಳು ಮಾತ್ರ ಇರೋದು 2019 ಮಾಡೆಲ್ ಸಿಂಗಲ್ ಓನರ್ W6 ಆ W8 ಆ W9 ಡೆಲ್ಲಿ ಗಾಡಿ ಅಂತ ಒಳಗಡೆಕ್ಕೆ ಬಿಟ್ಕಳದ ನಮ್ಮಲ್ಲಿ ಡೆಲ್ಲಿ ಹರಿಯಾಣಾ ಅಂತ ಚಚಾಡ್ತಿದ್ದಾರೆ ಆ ಗಾಡಿಗಳು ಸವಾಸನೆ ಬೇಡ 565 565,000 ರೂಪಾಯಿ ಹೇಳ್ತಾ ಇದ್ದಾರೆ ಒಂದು ಫೈನಲ್ ರೇಟ್ 625,000 ರೂಪಾಯಿ ಮಾಡ್ಕೊಂಡು ಕೊಡ್ತೀವಿ 625,000 ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಫೈನಲ್ ರೇಟ್ 190 ಮಾಡ್ಕೊಂಡು ಕೊಡ್ತೀವಿ 190,000 हाँ एल्लरिगू नमस्कार ना निम्म एमवीपी माताड्ता इदीनि मत्तोम्मे एमवीपी कन्नड यूट्यूब चानल गे स्वागत नानु इवत्तु बेंगळूरिन मागडी रोड अल्लि इरतक्कंत गोल्डन तिरुमल कार्स गे बंदिदीनि तुंबा दिनगळ नंतर इल्लि वीडियो माड्ता इरोदु सो इल्लू कूड अष्टे निमगे मल्टि ब्रांड कार गळु सिगुत्ते निमगे हैचबैक आगिरबहुदु सेडान आगिरबहुदु एसयूवि कार गळागिरबहुदु सो याव डीजल जास्ति इदेया पेट्रोल जास्ति इदेया प्रतियोंदु डीटेल्स न अंद्रे निमगे लोन आगुत्ता आल ओवर कर्नाटक आगुत्ता बरी बेंगळूरु आगुत्ता प्रतियोंदु डीटेल्स न तिळिसिकोडोदक्के निमगे गोल्डन तिरुमल कार्स न ओनर आगिरतक्कंत वेंकटेश सर नम जो सर नमस्कार नमस्ते एम पी हेगी सर सूपर एम पी एर आशीर्वाद अयो आर सर वाल चेनर सर आराम आराम भाला दिन ना वीडियो मातावी गोल्डन तिरुमल कार्सल मत हेगे सर बिजनेस बिजनेस चेन याके ना रोड 15 वर्ष अलबर मत डायरेक्ट कस्टमर टू कस्टमर बिजनेस कमीशन बेसिस बिजनेस हाँ नमें गाड़ी कस्टमर को बिजनेस अदरल आलमोस्ट डीजेल गाड़ी दौड़ एसयूवी जास्ती है अदरलू 99% डीजेल वेहिकल नमल पेट्रोल वेहिकल ಸ್ವಲ್ಪ ಕಮ್ಮಿ ಇದೆ ಲೋ ಮಾಡೆಲ್ ವೆಹಿಕಲ್ ಗಳು ಸ್ವಲ್ಪ ಕಮ್ಮಿನೇ ನಮ್ಮಲ್ಲಿ ಮಾರ್ನ ಗಾಡಿ ಡೀಸೆಲ್ ಜಾಸ್ತಿ ಆಮೇಲೆ ಲೋನ್ ಆಪ್ಷನ್ಸ್ ನಾವು ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ ನಮಗೆ ನಾವು ಶೂರಿಟಿ ಅದು ಇದು ಅದೆಲ್ಲ ಕೇಳಲ್ಲ ಸಿಂಪಲ್ ಡಾಕ್ಯುಮೆಂಟ್ ಕೇಳ್ತೀವಿ ಲೋನ್ ಮಾಡ್ಕೊಡ್ತೀವಿ 100% ಮಾಡ್ಕೊಡ್ತೀವಿ ಹಾಗಾಗಿ ನಮ್ಮ ಬಿಸಿನೆಸ್ ಚೆನ್ನಾಗಿದೆ ಬೆಂಗಳೂರು ಸಿಟಿಗಿಂತಲೂ ಹೊರಗಡೆ ಕಸ್ಟಮರ್ಸ್ ನಮಗೆ ಜಾಸ್ತಿ ಇದೆ ಹಾಗಾಗಿ ಚೆನ್ನಾಗಿದೆ ಬಿಸಿನೆಸ್ ಓಕೆ ಓವರ್ ಆಲ್ ಎಷ್ಟು ಕಾರ್ ಗಳು ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಒಂದು 50 ರಿಂದ 60 ವೆಹಿಕಲ್ ನೋಡಬಹುದು 50 ರಿಂದ 60 ಕಾರ್ ಗಳು ನೋಡಬಹುದು ಕಾರ್ ಗಳು ನೋಡಬಹುದು ಮತ್ತೆ ನಮ್ಮಲ್ಲಿ ಎಸ್ಪೆಷಲಿ ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಗಳು ಮಾತ್ರ ಇರೋದು ಮತ್ತೆ ಕರ್ನಾಟಕದ ವೆಹಿಕಲ್ ಗಳು ಎಲ್ಲಾ ನಾವು ತರಲ್ಲ ಡೆಲ್ಲಿ ಗಾಡಿ ಅಂತ ಒಳಗಡೆಕ್ಕೆ ಬಿಟ್ಕಳದ ನಮ್ಮಲ್ಲಿ ಡೆಲ್ಲಿ ಹರಿಯಾಣಾ ಅಂತ ಚಚಾಡ್ತಿದ್ದಾರೆ ಆ ಗಾಡಿಗಳು ಸವಾಸನೆ ಬೇಡ ನೋಡಿ ಅಲ್ಲಿ ತಗೊಂಡು ಅನುಭವಿಸಿರ ನಮ್ಮತ್ರ ಬಂದು ಹೇಳ್ತಾರೆ ಅಯ್ಯೋ ಯಾಕನ ತಂದೆ ಸರ್ ಡೆಲ್ಲಿ ಗಾಡಿ ಟ್ಯಾಕ್ಸ್ ಇಷ್ಟು ಬಂತು ಸರ್ ಆ ತರ ಆಗಿದೆ ಅಂತ ಈ ತರ ಆಗಿದೆ ಅಂತ ಹಾಗಾಗಿ ಓನ್ಲಿ ಬೆಂಗಳೂರು ವೆಹಿಕಲ್ಸ್ ಕರ್ನಾಟಕ ಗಾಡಿಗಳಲ್ಲ ಬೆಂಗಳೂರು ವೆಹಿಕಲ್ಸ್ ಮಾತ್ರ ಬರಿ ಕರ್ನಾಟಕದಲ್ಲ ಬರಿ ಬೆಂಗಳೂರು ಗಾಡಿಗಳು ಹೌದು ಹೌದು ಅದರಲ್ಲೂ ಡೀಸೆಲ್ ಗಾಡಿಗಳು ಡೀಸೆಲ್ ಗಾಡಿಗಳು ಜಾಸ್ತಿ ಇಂಟರ್‌ಸ್ಟೇಟ್ ಗಾಡಿಗಳನ್ನ ಮಾರಲ್ಲ ನೀವು ಮಾಡದೇ ಇಲ್ಲ ಅದು ನಂಬಕ್ಕೆ ಆಗ್ತಲ್ಲ ನಮಗಂತೂ ಅದನ್ನ ಆ ರೇಟ್ಗಳು ತಗೊಂಡು ಇಲ್ಲಿ ಟ್ಯಾಕ್ಸ್ ಕಟ್ಟಿ ಅಲ್ಲಿ ಹೇಳದೆ ಒಂದು ರೇಟ್ ಇಲ್ಲಿ ಬಂದು ಟ್ಯಾಕ್ಸ್ ಎಲ್ಲ ಲೆಕ್ಕ ಹಾಕಿದ್ರೆ ಅದಕ್ಕೆ ಡಬಲ್ ಬೆಂಗಳೂರು ರೇಟ್ಗಿಂತ ಜಾಸ್ತಿ ಆಗ್ತಿದೆ ಮತ್ತೆ ವೆಹಿಕಲ್ ಬೆಂಗಳೂರಲ್ಲಿ ಯೂಸ್ ಮಾಡಿದ ತರ ವೆಹಿಕಲ್ಗಳು ಅಲ್ಲಿ ಇಲ್ಲ ಎಲ್ಲ ಸ್ಕ್ರಾಚಸ್ ಗಾಡಿಗಳೇ ಅದು ನಮ್ಮಲ್ಲಿ ಮೂಸ ನೋಡಲ್ಲ ಆ ತರ ಗಾಡಿಗಳಿದೆ ಅದನ್ನ ಒಳಗಡೆಗೂ ತಗೊಳ್ಳಲ್ಲ ಗೇಟಿಂದ ಇರೋದನ್ನ ಡೈರೆಕ್ಟ್ ಡೈರೆಕ್ಟ್ ಟಕ ಟಕ ತಗೋತಾ ಇರೋ ಅಂತ ಹೇಳ್ತಾ ಇದ್ದೀನಿ ಹೌದು ಹೌದು ಇರೋದ ಹೇಳಬೇಕು ಎಂಇಪಿ ತಕ್ಕನಾಗೆ ಕೌಂಟರ್ ಕೊಡಬೇಕಲ್ಲ ಥ್ಯಾಂಕ್ ಯು ಸರ್ ಸರ್ ಇರ್ಲಿ ಸರ್ ಒಟ್ನಲ್ಲಿ ನೀವು ಹೇಳೋ ಪ್ರಕಾರ ಕಸ್ಟಮರ್ ಟು ಕಸ್ಟಮರ್ ಹೌದು ಏನು ಕಸ್ಟಮರ್ ಇಂದ ಪಾರ್ಕಿಂಗ್ ಆಗಿರತಕ್ಕಂತ ಕಾರ್ಗಳನ್ನ ಅದೇ ಕಸ್ಟಮರ್ ಗೆ ಸೇಲ್ ಮಾಡ್ತಾ ಇದ್ದೀರಾ ಸೋ ಮಧ್ಯ ಕಮಿಷನ್ ಡೀಲರ್ ವೆಹಿಕಲ್ ಗಳು ಕೆಲವು ಇರುತ್ತೆ ಓಕೆ ಈಗ ಕಸ್ಟಮರ್ಸ್ ಟು ಕಸ್ಟಮರ್ ಅಂದಾಗ ಕಮಿಷನ್ ಬೇಸಿಸ್ ನಾವು ವರ್ಕ್ ಮಾಡ್ತಾ ಇದ್ದೀವಿ ಎಷ್ಟು ಪರ್ಸೆಂಟೇಜ್ ನೀವು ಕಮಿಷನ್ 2% ಅಂತೀವಿ 2% ನೋಡಿ ಇದು ಕಸ್ಟಮರ್ ವೆಹಿಕಲ್ ನಮಗೆ ಗೊತ್ತಿರೋದು ಪಾರ್ಕ್ ಅಂಡ್ ಸೇಲ್ ಬಿಟ್ಟಿದ್ದಾರೆ ಓಕೆ ನೇರ ಇಬ್ರಿಗೆ ಕೂರಿಸ್ತೀವಿ ವ್ಯಾಪಾರ ಮಾಡ್ಕಳಿ 2% ಕಮಿಷನ್ ಕೊಡಿಂತೀವಿ ಓಕೆ ಅಲ್ವಾ ನೇರ ನೇರ ಆ 2% ಏನಾದರೂ ಸ್ವಲ್ಪ ನೆಗೋಷಿಯಬಲ್ ನಡೆಯುತ್ತಾ ಅದರಲ್ಲೇಲ್ಲ ಡಿಸ್ಕಷನ್ ಮಾಡಕ್ಕೆ ಹೋಗಲ್ಲ ನಾವು ಅದು ಕಮಿಷನ್ ಫಿಕ್ಸ್ ಅದು ಓಕೆ ಆತರ ಹೌದು ಲೋನ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ ಪ್ರೈಸಲ್ಲಿ ವರ್ಕ್ ಔಟ್ ಮಾಡ್ಕೊಡ್ತೀವಲ್ಲ ಕಸ್ಟಮರ್ ಹತ್ರ ಬಿಟ್ಟು ಬೇರೆ ಹತ್ರ ಬಿಟ್ಟು ಲಕ್ಷಾಂತರ ರೂಪಾಯಿ ಜಾಸ್ತಿ ಹೇಳಿಸಿ ಕಮ್ಮಿ ಮಾಡಲ್ವಲ್ಲ ಆಗ ರೇಟ್ ಮಾಡ್ಸ್ಕೊಡ್ಬಿಡ್ತೀವಿ ಮಾರ್ಕೆಟ್ ಗಿಂತ ಕಮ್ಮಿನೇ ಇರುತ್ತೆ ಅಲ್ವಾ ಆಲ್ರೆಡಿ ಹಳೆದು ಸರ್ ನಿಮ್ಮ ಗೋಲ್ಡನ್ ತಿರುಮಲ ಕಾರ್ಸ್ ಮಾಗಡಿ ರೋಡ್ಗೆ ಸೋ ಆದ್ರೂ ಹೊಸಬ್ರು ನೋಡ್ತಾ ಇದ್ದಾರೆ ಸೋ ತುಂಬಾ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದೀನಿ ಎಲ್ಲಿ ಬರುತ್ತೆ ಏನು ಯಾವ ತರ ಬರಬಹುದು ಅವರು ಈಜಿಯಾಗಿ ನಮಗೆ ನಿಯರ್ ಮೆಟ್ರೋ ವಿಜಯನಗರ ಅಂತ ಹೇಳಿದ್ರೆ ನೀವು ಮೇಸ್ಟಿಕ್ ಇಂದ ಮೆಟ್ರೋದಲ್ಲಿ ಬರಬಹುದು ಈ ಉತ್ತರ ಕರ್ನಾಟಕದಿಂದ ಬಂದ್ರೆ ಹಾಸನ ಕಡೆಯಿಂದ ಮಂಗಳೂರು ಕಡೆಯಿಂದ ಬರೋರು ನವರಂಗ ಥಿಯೇಟರ್ ಅಂತ ಇದೆ ರಾಜಾಜಿನಗರ ನವರಂಗ ಥಿಯೇಟರ್ ಇಲ್ಕಂದ್ರೆ ನಿಯರ್ ಮಿನಿಮಮ್ ಆಟೋ ಚಾರ್ಜ್ ಅಲ್ಲಿ ಬರಬಹುದು ಓಕೆ ಮೆಟ್ರೋದಲ್ಲಿ ಬಂದ್ರೆ ಒಂದು ವಾಕಬಲ್ ಡಿಸ್ಟೆನ್ಸ್ ಅರ್ಧ ಕಿಲೋಮೀಟರ್ ನಮಗೆ ಅಲ್ಲಿಗೆ ಬಂದು ಫೋನ್ ಮಾಡಿದ್ರೆ ಮೆಟ್ರೋ ಸ್ಟೇಷನ್ ಇಂದ ಫೋನ್ ಮಾಡಿದ್ರೆ ನಮ್ಮ ಹುಡುಗರು ಪಿಕ್ ಮಾಡ್ತಾರೆ ಓಕೆ ಅಷ್ಟೇ ಹತ್ರದಲ್ಲಿ ಇರತಕ್ಕಂತದ್ದು ಮಾಗಡಿ ಮೇನ್ ರೋಡ್ ಹೌಸಿಂಗ್ ಬೋರ್ಡ್ ಬಸ್ ಸ್ಟಾಪ್ ಹೌಸಿಂಗ್ ಬೋರ್ಡ್ ಬಸ್ ಸ್ಟಾಪ್ ಅದು ಕನ್ಫ್ಯೂಷನ್ ಅಂದ್ರೆ ಆಪೋಸಿಟ್ ಕಾಮಾಕ್ಷಿ ಪಳ್ಳೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕಾಮಾಕ್ಷಿ ಪಳ್ಳೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಇರತಕ್ಕಂತದ್ದು ಮೇನ್ ರೋಡ್ ಹೌದು ಹೌದು ಹಾಗಾದ್ರೆ ಪೂರ್ತಿ ಡೀಟೇಲ್ಸ್ ನ ತಿಳ್ಕೊಳ್ಳೋಣ ಸರ್ ನಮ್ಮ ಡೀಟೇಲ್ಸ್ ಎಲ್ಲ ನಮ್ಮ ಮ್ಯಾನೇಜರ್ ರಘು ಅಂತ ಇದ್ದಾರೆ ಪೂರ್ತಿ ಡೀಟೇಲ್ಸ್ ಕೊಡ್ತಾರೆ ರಘು ಅವರತ್ರ ತಿಳಿಸ್ಕೋ 100% ಕೊಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತು ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಆದಷ್ಟು ನೆಗೋಷಿಯಬಲ್ ಕೇಳ್ತಾರೆ ಮಾಡ್ಕೊಳ್ಳೋಣ ಸರ್ ನೆಗೋಷಿಯಬಲ್ ತಲೆನೇ ಕೆಡಿಸ್ಕೋಬೇಡಿ ಆಮೇಲೆ ನಾವು ಜಾಸ್ತಿ ಹಾಕಿ ಕಮ್ಮಿ ಮಾಡಲ್ಲ ಕಮ್ಮಿ ರೇಟ್ ನೇ ಹಾಕಿರ್ತೀವಿ ಅದರಲ್ಲಿ ಕಮ್ಮಿ ಮಾಡ್ಕೊಡ್ತೀವಿ ಕಮ್ಮಿ ರೇಟ್ ಹಾಕಿ ಅದರಲ್ಲಿ ಕಮ್ಮಿ ಮಾಡ್ಕೊಡ್ತೀವಿ 1 ಲಕ್ಷ ಎಲ್ಲ ಜಾಸ್ತಿ ಹಾಕಿ ಕಮ್ಮಿ ಮಾಡಲ್ಲ
10 ಸಾವಿರ 20 ಸಾವಿರ 30 ಸಾವಿರ ರೂಪಾಯಿ ಅಷ್ಟೇ ರೇಟ್ ಅಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಬೇರೆ ಬೇರೆ ಯೂಟ್ಯೂಬ್ ಅಲ್ಲೂ ನೋಡಿರ್ತೀರಾ ನೀವು ಒಂದು ಶಿಫ್ಟ್ ಗೆ 12 ಮಾಡ್ಲಿ 4 ಲಕ್ಷ ಹೋಗೋ ಗಾಡಿಗೆ 5 ಲಕ್ಷ ಹೇಳಿ ವ್ಯಾಪಾರ ಮಾಡ್ತಾರೆ ನಾವು ಅಷ್ಟ ಹಾಕಲ್ಲ 4 ಲಕ್ಷ 15 ಸಾವಿರ ಹಾಕಿರ್ತೀವಿ 390 395 ಕೊಡ್ತೀವಿ ಇಷ್ಟು ಸಿಂಪಲ್ ಆಗಿ ಮಾಡ್ತೀವಿ ದೊಡ್ಡ ಗಾಡಿಗೆ ಮಿನಿಮಮ್ 50 ಸಾವಿರ ರೂಪಾಯಿ ಜಾಸ್ತಿ ಹೇಳಿರ್ತೀವಿ ಮಾರೋ ರೇಟ್ ಗಿಂತ ಅದಕ್ಕಿಂತ ಜಾಸ್ತಿ ಹಾಕಿ ಕಮ್ಮಿ ಮಾಡಕ ಹೋಗಲ್ಲ ಓಕೆ ಇದಕ್ಕಿಂತ ಆಫರ್ ಇನ್ನೇನ್ ಕೊಡ್ಲಿ ನಾನು ಅಲ್ವಾ ನೋಡಿ ಕೊಡೋದಾದ್ರೆ ಏನಾದರೂ ಮನಸಿದ್ದೆ ಕೊಡಿ ಬೇರೆ ಆಫರ್ ಏನಾದರೂ ಕೊಡ್ತೀರಾ ಅಂತದೇನಾದ್ರೆ ನಮಗೆ ಒಳ್ಳೆ ಗಾಡಿ ಕೊಡೋದೇ ಆಫರ್ ಅಲ್ಲರಿ ಡೀಸೆಲ್ ಗಾಡಿ ಕೊಡೋದು ನಮ್ಮಲ್ಲಿ ಒಂದು ಗಾಡಿ ಡೆಲ್ಲಿ ಗಾಡಿ ಹುಡುಕಿ ಹೋಗಲಿ ಹೊರಗಡೆ ಗಾಡಿ ಹುಡುಕಿ ಅದಕ್ಕಿಂತ ಕ್ವಾಲಿಟಿ ಏನು ಬೇಕು ನಿಮಗೆ ನೀವು ತಗೊಂಡ್ರೆ ಒಂದು ವರ್ಷ ಎರಡು ವರ್ಷ ಯೂಸ್ ಮಾಡಿ ತಗೊಂಡ್ಬಂದು ಕೊಟ್ರೆ 50 ಸಾವಿರ 30 ಸಾವಿರ ಕಮ್ಮಿ ನಾವೇ ತಗಂತೀವಲ್ಲ ಮತ್ತೆ ಯಾಕೆಂದ್ರೆ ಬೆಂಗಳೂರು ಗಾಡಿ ಚೆನ್ನಾಗಿರುತ್ತೆ ಹಾಗಾಗಿ ನಾವೇ ಕೊಡ್ತೀವಿ ಮತ್ತೆ ನಾವೇ ತಗೊಳ್ತೀವಿ ಆ ತರ ಅಲ್ವಾ ಬೇರೆ ಕಡೆ ಸೇಲ್ ಮಾಡಿ ಆಚೆಕ್ಕೆ ಒಂದು ಗಾಡಿ ತಗೊಳ್ಳಲ್ಲ ಅಂತ ರಿಟರ್ನ್ 4.5 ಇದೆ 5.5 ಇದೆ ನಾವು 5.5 ಆರೋ ಒಂದು ಮಾರದೇ ಇಲ್ವಲ್ಲ ಸಿಂಗ್ ಕೊಡುವಾಗಲೇ ಸಿಂಗಲ್ ಓನರ್ ಕೊಟ್ಟಿರ್ತೀವಿ ಎರಡನೇ ಓನರ್ ಆಗಿತ್ತು ಮತ್ತೆ ತಗೊಳ್ತೀವಿ ನಾವು ಎನಿವೇ ಸರ್ ಒಳ್ಳೆ ರೇಟಿಂಗ್ ಕೊಡಿ ನೆಗೋಷಿಯಬಲ್ ಕೇಳ್ತಾರೆ ಮಾಡ್ಕೊಡಿ ಖಂಡಿತ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಗ್ರಾಹಕರೇ ದೇವರು ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಲೋ ಬಜೆಟ್ ಅಲ್ಲಿ ನೋಡ್ತಕ್ಕಂತವರಿಗೆ ಒಂದು ಸ್ಯಾಂಟ್ರೋ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ 2010 ಮಾಡೆಲ್ ಸರ್ ಸೆಕೆಂಡ್ ಓನರ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ 2,45,000 ಹೇಳ್ತಾರೆ ಸರ್ 2,45,000 2010 ಮಾಡಲು ಸೆಕೆಂಡ್ ಓನರ್ ಸ್ಯಾಂಟ್ರೋ ಸಿಗ್ತಾ ಇದೆ ಸರ್ ನೆಗೋಷಿಯಬಲ್ ಕೊಡ್ತೀವಿ ಸರ್ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಹ್ಯಾಕ್ ಎಲ್ಲ ಐತೆ ಸರ್ ಹೊಸ ಟೈರ್ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಂಡು ಕೊಡ್ತೀವಿ ಸರ್ 2014 ಮಾಡಲು ಸಿಂಗಲ್ ಓನರ್ ಸಿಂಗಲ್ ಕಾಂಪ್ರೆನ್ಸ್ 465 ಹೇಳ್ತಾರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ 4,65,000 ರೂಪಾಯಿ ಹೇಳ್ತಾ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಅಲ್ವಾ i10 grand ಅದೇ ರೀತಿ ಸ್ನೇಹಿತರೆ ತುಂಬಾ ಮೋಸ್ಟ್ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳಬಹುದು ಈಗಿನ ದಿನಗಳಲ್ಲಿ ಏನಿದ್ರು ಡೀಟೇಲ್ಸ್ ಸರ್ 2015 ಮಾಡೋ ಸೆಕೆಂಡ್ ಓನರ್ ಫಸ್ಟ್ ಪಾರ್ಟಿ ಕಾಂಪ್ರೆನ್ಸ್ 290 ಹೇಳ್ತಾರೆ ಸರ್ ನೆಗೋಷಿಯಬಲ್ 2,90,000 ಕ್ಕೆ 2015 ರ ಮಾಡ್ಲು 2,90,000 ಕ್ಕೆ ಮಾಡ್ಕೊಡ್ತೀರಾ 2,85,000 ರೂಪಾಯಿ ಮಾಡ್ಕೊಂಡ್ಬಿಡ್ತೀವಿ 85 ಅದರಲ್ಲೂ ನೆಗೋಷಿಯಬಲ್ ನಡೆಯುತ್ತೆ ಅದರಲ್ಲೂ ನೆಗೋಷಿಯಬಲ್ ಐತೆ ಸರ್ ಸೆಕೆಂಡ್ ಓನರ್ ಗಾಡಿ ಸೆಕೆಂಡ್ ಓನರ್ ಗಾಡಿ 8 ಸೀಟರ್ ಗಾಡಿ 8 ಸೀಟರ್ ಅಲ್ವಾ ನೋಡಿ ಸ್ನೇಹಿತರೆ ಯಾರಿಗಾದರೂ ಒಮಿನಿ ಬೇಕಾದ್ರೆ ಅದು ಕೂಡ ಇದೆ ಹಾಗೆ ಲಕ್ಸುರಿ ಗಾಡಿ ಒಂದು ಪ್ರೀಮಿಯಂ ಗಾಡಿ ನೋಡ್ತಕ್ಕಂತವರಿಗೆ ಒಂದು BMW X1 ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು 2012-13 ಥರ್ಡ್ ಓನರ್ ನಿಮಗೆ ಪ್ರೈಸ್ ಬಂದು 10,50,000 ಹೇಳ್ತೀವಿ ಸರ್ ಫೈನಲ್ ಫೈನಲ್ ಬಂದು ಒಂದು 10,00,000 ಮಾಡ್ಕೊಂಡು 10,00,000 ಮಾಡ್ಕೊಡ್ತೀರಾ 10,50,000 ಕೊಟ್ಟು ಮಾಡ್ತಾ ಇದ್ರೆ 10,00,000 ಫೈನಲ್ ಆಗುತ್ತೆ 10,00,000 ಮಾಡ್ಕೊಂಡು ಆನ್ ಟೇಬಲ್ ಇನ್ನು ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಅಲ್ವಾ ನೆಗೋಷಿಯಬಲ್ ಆಗುತ್ತೆ ಸರ್ ಡೀಸೆಲ್ ಡೀಸೆಲ್ ಸರ್ ಡೀಸೆಲ್ ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ ಡೀಸೆಲ್ ಡೀಸೆಲ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಒಳಗಡೆ ನೋಡಿದ್ರೆ ಅಲ್ಲೂ ಕೂಡ ಸ್ವಿಫ್ಟ್ಗಳು ನೋಡಬಹುದು ಗಾಡಿಗಳು ನೋಡ್ತಾ ಇದೀರಾ ಇದು ಯಾವ ಡೀಟೇಲ್ಸ್ ಸರ್ 2009 ಮಾಡಲು ಸೆಕೆಂಡ್ ಓನರ್ ಇದು ಬಂದು 310 ಹೇಳ್ತಾರೆ ಸರ್ 310 310,000 ಕ್ಕೆ ಸೆಕೆಂಡ್ ಓನರ್ 2010 ಮಾಡೆಲ್ ಕೊಡ್ತಾ ಇದೀರಾ ಮಾಡೆಲ್ ನೆಗೋಷಿಯಬಲ್ ಸರ್ VDI ಯಾ VXI ಯಾ VXI VXI ಪೆಟ್ರೋಲ್ ವೇರಿಯಂಟ್ ಮಿಡ್ ಸೆಗ್ಮೆಂಟ್ ಗಾಡಿ VXI ಅಲ್ವಾ ಒಂದು ಫೈನಲ್ ರೇಟ್ ಫೈನಲ್ ರೇಟ್ ಬಂದ್ಬಿಟ್ಟು 290 ಮಾಡ್ಕೊಂಡು ಕೊಡ್ತೀನಿ 290,000 ಕ್ಕೆ ಒಂದು ಮಿಡ್ ಸೆಗ್ಮೆಂಟ್ ಪೆಟ್ರೋಲ್ ವೇರಿಯಂಟ್ ಸ್ವಿಫ್ಟ್ ಕೊಡ್ತಾ ಇದೀರಾ ಅದೇ ರೀತಿ ನೆಕ್ಸ್ಟ್ ಕಲರ್ ಇನ್ನೊಂದು ರೆಡ್ ಕಲರ್ ನೋಡ್ತಕ್ಕಂತವರಿಗೆ ಸ್ವಿಫ್ಟ್ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು 2009 ಮಾಡೆಲ್ ಸರ್ 2009 ಇದು ಸೆಕೆಂಡ್ ಓನರ್ ಇದು 310 ಹೇಳ್ತಾರೆ ಸರ್ 310 310,000 ಹೇಳ್ತಾರೆ ಸರ್ ಎಷ್ಟು ಓಡಿದೆ ಗಾಡಿ 83,000 ಕಿಲೋಮೀಟರ್ ಓಡಿರ್ತಕ್ಕಂತ 2009 ಮಾಡ್ಲು ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಗಾಡಿ 3,10,000 ಸರ್ ಒಂದು ಫೈನಲ್ ರೇಟ್ ಫೈನಲ್ ರೇಟ್ 285 ಮಾಡ್ಕೊಂಡು ಕೊಡ್ತೀನಿ 2,85,000 ಕೊಡ್ತೀರಾ ಅಲ್ವಾ ಅದರಲ್ಲೂ ನೆಗೋಷಿಯಬಲ್ ಮಾಡ್ತಾರೆ ಸ್ನೇಹಿತರೆ ಬೇಕಾದ್ರೆ ಕಾಲ್ ಮಾಡಿ ವಿಡಿಯೋದಲ್ಲಿರೋ ನಂಬರ್ಗೆ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸ್ಯಾಂಟ್ರೋ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು 2005 ಮಾಡೆಲ್ ಸರ್ 2005 ಥರ್ಡ್ ಓನರ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ 1,65,000 ರೂಪಾಯಿ ನೆಗೋಷಿಯಬಲ್ ಸರ್ 1,65,000 ರೂಪಾಯಿ ಅದರಲ್ಲೂ ನೆಗೋಷಿಯಬಲ್ ನೆಗೋಷಿಯಬಲ್ ಓನರ್ ಥರ್ಡ್ ಓನರ್ ಸರ್ ಥರ್ಡ್ ಓನರ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ಅಲ್ವಾ ನೋಡಿ ಸ್ನೇಹಿತರೆ ಇನ್ನು ಜಾಸ್ತಿ ಡೀಟೇಲ್ಸ್ ಬೇಕು ಎಷ್ಟು ಓಡಿದೆ ಏನು ಪೂರ್ತಿ ಡೀಟೇಲ್ಸ್ ಬೇಕಂದ್ರೆ ಕೆಳಗಿರೋ ನಂಬರ್ಗೆ ಒಂದು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಕಳಿಸಿ ವಿತ್ ಲೊಕೇಶನ್ ಸಮೇತ ಬರುತ್ತೆ ಇಲ್ಲ ಮಾಗಡಿ ಮೇನ್ ರೋಡ್ ಅಲ್ಲಿ ಇರತಕ್ಕಂತ ಗೋಲ್ಡನ್ ತಿರುಮಲ ಕಾರ್ ಶೋರೂಮ್ ನ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು ಅದೇ ರೀತಿ ಬನ್ನಿ ಇನ್ನು ಕಾರ್ಗಳು ನೋಡಬಹುದು 2017 ಸೆಕೆಂಡ್ ಓನರ್ ಫಸ್ಟ್ ಪಾರ್ಟಿ ಕಾಂಪ್ರೆನ್ಸ್ 660 ಹೇಳ್ತಾರೆ ನೆಗೋಷಿಯಬಲ್ ಸರ್ 660,000 ಹೇಳ್ತಾ ಇದ್ರೆ ಅದರಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ನೆಗೋಷಿಯಬಲ್ 2017 ಮಾಡಲು ಡೀಸೆಲ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ವೆಹಿಕಲ್ ಓಕೆ ಯಾವ್ದು ಇದೆ i20 ಅಲ್ಲಿ i20 ಅಲ್ಲಿ ಸ್ಪೋರ್ಟ್ಸ್ ಡಬಲ್ ಏರ್ ಬ್ಯಾಗ್ಸ್ ಬರುತ್ತೆ ABS ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ ಎಲ್ಲ ಆಲ್ರೌಂಡ್ ಎಲ್ಲ ಬರುತ್ತೆ ಸರ್ ಓಕೆ ನೋಡಿ ಸ್ನೇಹಿತರೆ 660,000 ಹೇಳ್ತಾ ಇದ್ದಾರೆ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಗೋಲ್ಡನ್ ತಿರುಮಲ ಕಾರ್ಸ್ ಇದ್ ನೀವು ಬಂದು ಒಂದ್ಸರಿ ವಿಸಿಟ್ ಮಾಡಬಹುದು ಸರ್ ಒಂದು ಡಿಫ್ರೆಂಟ್ ಕಲರ್ ಆಗಿರ್ತಕ್ಕಂಥ ಆಲ್ಟೋ 800 ನೋಡ್ತಾ ಇದೀವಿ
2019 ಮಾಡಲು ಸೆಕೆಂಡ್ ಓನರ್ ರೇಟ್ ಬಂದು 390,000 ಹೇಳ್ತೀವಿ ಸರ್. 390,000 ಕ್ಕೆ 2019 ಮಾಡಲು ಆಲ್ಟೋ 800 LXI LXI ಅದರಲ್ಲಿ ಒಂದು ಫೈನಲ್ ರೇಟ್ ಅಂದ್ರೆ 370 ಮಾಡ್ಕೊಂಡ್ಕೊಡ್ತೀನಿ. 370 ಮಾಡ್ಕೊಡ್ತೀರಾ. 370,000 ಕ್ಕೆ ಆಲ್ಟೋ 800 2019 ಮಾಡಲ್ ಸಿಗ್ತಾ ಇದೆ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಮಾರುತಿ ಆಲ್ಟೋ KTM ಕೂಡ ನೋಡಬಹುದು. ಯಾವ ಮಾಡೆಲ್ ಇದು? 2013 ಮಾಡೆಲ್ ಸರ್. ಥರ್ಡ್ ಓನರ್ ನಿಮಗೆ 285 ಆಗುತ್ತೆ ಸರ್. 285,000 ಕ್ಕೆ 2014 ಮಾಡೆಲ್ ಥರ್ಡ್ ಓನರ್ ಆಗಿರತಕ್ಕಂತ ಆಲ್ಟೋ KTM ಕೊಡ್ತಾ ಇದ್ರಾ ಅಲ್ವಾ? ಓಕೆ ಸರ್, ನೆಗೋಷಿಯಬಲ್ ಸರ್. ಅದರಲ್ಲೂ ನೆಗೋಷಿಯಬಲ್ ನೆಗೋಷಿಯಬಲ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಹ್ಯುಂಡೈ ಅದು ವರ್ಣನ ಇದು ವರ್ಣ ಯಾವ ಮಾಡೆಲ್? 2008 ಮಾಡೆಲ್ ಸಿಂಗಲ್ ಓನರ್ ಗಾಡಿ. 2008 ಮಾಡೆಲ್ ಸಿಂಗಲ್ ಓನರ್ ಗಾಡಿ 210,000 ಹೇಳ್ತಾರೆ. 210,000 ಕ್ಕೆ ನಿಮಗೆ 2008 ಮಾಡೆಲ್ ವರ್ಣ ಸಿಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್. ಡೀಸೆಲ್ ವೇರಿಯಂಟ್ ಗಾಡಿ. ಡೀಸೆಲ್ ವೇರಿಯಂಟ್. ಸಿಂಗಲ್ ಓನರ್. ಸಿಂಗಲ್ ಓನರ್. ಗಾಡಿ ಕಂಡೀಷನ್? ಗಾಡಿ ಕಂಡೀಷನ್ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ ನೋಡಿ ಸ್ನೇಹಿತರೆ, ಯಾರಾದರೂ ಒಂದು 300,000 ಒಳಗಡೆ ನೋಡತಕ್ಕಂತವರಿಗೆ ಒಂದು 210,000 ಅದರಲ್ಲಿ ಒಂದು ಫೈನಲ್ ರೇಟ್ ಹೇಳಬಿಡಿ. ಫೈನಲ್ ರೇಟ್ 190 ಮಾಡ್ಕೊಂಡ್ಕೊಡ್ತೀನಿ. 190,000 ಮಾಡ್ಕೊಂಡ್ಕೊಡ್ತೀನಿ. ಯಾರಾದರೂ ಫೋಕ್ಸ್ವ್ಯಾಗನ್ ಆಮಿಯಾ ನೋಡತಕ್ಕಂತವರಿಗೆ ಒಂದು ಒಳ್ಳೆ ಆಮಿಯಾ ಇದೆ ಅಂತ ಹೇಳಬಹುದು. ನೋಡಿ ಸ್ನೇಹಿತರೆ, ಒಂದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಆಕ್ಸಿರತಕ್ಕಂತ ಒಂದು ಆಮಿಯಾ ಇದೆ. ಸರ್ ಏನಿದ್ರು ಡೀಟೇಲ್ಸ್? ಸರ್ 2016 ಮಾಡೆಲ್ ಸಿಂಗಲ್ ಓನರ್ 525,000 ಹೇಳ್ತೀವಿ ಸರ್. ಆಟೋಮ್ಯಾಟಿಕ್ ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ 525,000 ಹೇಳ್ತೀವಿ ಸರ್. ಆಟೋಮ್ಯಾಟಿಕ್ ಸರ್ ಇದು. ಆಟೋಮ್ಯಾಟಿಕ್ 525,000 ನೆಗೋಷಿಯಬಲ್. ಡೀಸೆಲ್ ಸರ್ ಇದು. ಡೀಸೆಲ್ ವೇರಿಯಂಟ್ ಅಲ್ವಾ ಸರ್. ಈಗ ಮತ್ತೊಂದು i20 ನೋಡ್ತಾ ಇದೀವಿ. ಯಾವ ಮಾಡೆಲ್ ಇದು? 2013 ಮಾಡೆಲ್ ಸಿಂಗಲ್ ಓನರ್ 450,000 ಹೇಳ್ತಾರೆ ಸರ್. 2013 ಮಾಡೆಲ್ ಸಿಂಗಲ್ ಓನರ್ 450,000 ಹೇಳ್ತಾರೆ. ಯಾವುದು ಇದು i20 ಇಲ್ಲಿ? ಸ್ಪೋರ್ಟ್ಸ್ ಸರ್. ಸ್ಪೋರ್ಟ್ಸ್. ಎಷ್ಟು ಓಡಿದೆ ಗಾಡಿ? ಗಾಡಿ ಓಡಿರೋದು 190,000 ಸರ್. ಒಂದು ಫೈನಲ್ ರೇಟ್? ಫೈನಲ್ ರೇಟ್ 430 ಮಾಡ್ಕೊಂಡ್ಕೊಡ್ತೀವಿ ಸರ್. 430,000 ಕ್ಕೆ i10 ಕೊಡ್ತಾ ಇದ್ರೆ 2013 ಮಾಡೆಲ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಸರ್. ಓಕೆ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಯಾವ್ದು ಸರ್ ಇದು? ಇದು ಕೂಡ ಇದು ವರ್ಣ ಸ್ಟುಡಿಕ್ ಸರ್. ಓಕೆ ಯಾವ ಮಾಡೆಲ್? 2014 ಸಿಂಗಲ್ ಓನರ್ 585 ಹೇಳ್ತಾರೆ ಸರ್. 580,000 ಕ್ಕೆ ನಿಮಗೆ 2014 ಮಾಡೆಲ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಸರ್. ಸಿಂಗಲ್ ಓನರ್? ಸಿಂಗಲ್ ಓನರ್. ಓಕೆ ನೋಡಿ ಸ್ನೇಹಿತರೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. ವರ್ಣ ಕೂಡ ಇದೆ, i20ಗಳು ಕೂಡ ಇದೆ, ಹಾಗೆ ಈ ಕಡೆ ಬನ್ನಿ, ಹಾಗೆ ಬಲೆನೋ ಕೂಡ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು ಬಲೆನೋ? ಸರ್ 2016 ಮಾಡೆಲ್ ಸಿಂಗಲ್ ಓನರ್ 6,650,000 ಹೇಳ್ತೀವಿ ಸರ್. 650,000 ಹೇಳ್ತೀವಿ ಸರ್. 2016 ಮಾಡೆಲ್ 6.5 ಲಕ್ಷ ಹೇಳ್ತಾ ಇದ್ರೆ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಅದರಲ್ಲೂ ನೆಗೋಷಿಯಬಲ್ ನೆಗೋಷಿಯಬಲ್ ಮಾಡ್ತೀವಿ ಸರ್. ಓಕೆ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ 50 Dzire ಇದೆ. ಇದು ZDI ಫುಲ್ ಟಾಪ್ ಎಂಡ್. ಫುಲ್ ಟಾಪ್ ಎಂಡ್ ZDI. 2013 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ 550,000 ಹೇಳ್ತಾರೆ ಸರ್. 550,000 ಕ್ಕೆ ನಿಮಗೆ 50 Dzire ಸಿಗ್ತದೆ. 2013 ಮಾಡೆಲ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಸಿಂಗಲ್ ಓನರ್ ಆಗಿರುತ್ತೆ. ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಸರ್. ಅದೇ ಸರ್ ಹೇಳಿದ್ರಾಗ್ಲೇ 20-30,000 ನೆಗೋಷಿಯಬಲ್ ಇದ್ದೇ ಇರುತ್ತೆ ನಮ್ಮ ಶೋರೂಮ್ ಅಲ್ಲಿ. ಮಾಡ್ಕೊಡ್ತೀರಾ ಅಲ್ವಾ? ಮಾಡ್ಕೊಂಡ್ಕೊಡ್ತೀವಿ ಸರ್. ಹಾಗೆ ಬನ್ನಿ ಸ್ನೇಹಿತರೆ, ಹಿಂದೆಗಡೆ ಆಲ್ರೆಡಿ ವರ್ಣ ನೋಡಿದ್ರಿ, ಇಲ್ಲಿ ಇನ್ನೊಂದು ಹೋಂಡಾ ಸಿಟಿನ. ಇದು ಹೋಂಡಾ ಸಿಟಿ ಸರ್. ಯಾವ ಮಾಡೆಲ್? 2010 ಮಾಡೆಲ್ ಸೆಕೆಂಡ್ ಓನರ್ 375 ಹೇಳ್ತಾರೆ ಸರ್. ಇದು ಟಾಪ್ ಎಂಡ್ ಗಾಡಿ ಸರ್. 2010 ಮಾಡೆಲ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ 375,000 ಹೇಳ್ತಾರೆ ಸರ್. ಒಂದು ಫೈನಲ್ ಎಷ್ಟಕ್ಕೆ ಆಗಬಹುದು? ಒಂದು 350 ಮಾಡ್ಕೊಂಡ್ಕೊಡ್ತೀನಿ ಸರ್. 350,000 ಮಾಡ್ಕೊಂಡ್ತೀರಾ? ಟಾಪ್ ಎಂಡ್ ಗಾಡಿ, ಹೋಂಡಾ ಸಿಟಿ, ಡೀಸೆಲ್ ವೇರಿಯಂಟ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ SX4 ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? 2010 ಮಾಡೆಲ್ ಸರ್, ಸಿಂಗಲ್ ಓನರ್ 335 ಹೇಳ್ತೀವಿ ಸರ್. 335,000 ಹೇಳ್ತೀವಿ ಸರ್. ಓಕೆ 2010 ಮಾಡೆಲ್ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ SX4 ZX ಟಾಪ್ ಎಂಡ್. ಟಾಪ್ ಎಂಡ್. ಟಾಪ್ ಎಂಡ್ ನೋಡಿ ಸರ್. ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಸರ್. ಒಂದು 35,000 ನೆಟ್ ಮಾಡಿ. ಒಂದು 3ಕ್ಕೆ? ಒಂದು 3-10 ಮಾಡಿಸ್ತೀವಿ ಸರ್. 3-10. ನೋಡಿ ಸ್ನೇಹಿತರೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಬಹುದು. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಒಂದು ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಸ್ಕೋಡಾ ರ್ಯಾಪಿಡ್ 2016 ಮಾಡೆಲ್ ಸರ್, ಸಿಂಗಲ್ ಓನರ್ 625,000 ಹೇಳ್ತೀವಿ ಸರ್. 2016 ಮಾಡೆಲ್ ಸಿಂಗಲ್ ಓನರ್ 625,000 ಹೇಳ್ತಾ ಇದೀರಾ? 25,000 ಹೇಳ್ತೀವಿ. ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ ಸರ್. ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಓಕೆ ನೋಡಿ ಸ್ನೇಹಿತರೆ, ರ್ಯಾಪಿಡ್ ಯಾರೆಲ್ಲ ನೋಡ್ತಾ ಇದ್ರು, 2016 ಮಾಡೆಲ್ 625,000 ಅದರಲ್ಲೂ ನೆಗೋಷಿಯಬಲ್ ಮಾಡ್ತೀವಿ. ಒಂದು ಫೈನಲ್ ರೇಟ್? ಒಂದು 600,000 ಮಾಡ್ಕೊಂಡ್ಕೊಡ್ತೀವಿ. 590 ಮಾಡ್ಕೊಂಡ್ಕೊಡ್ತೀರಾ ನೋಡಿ. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಸ್ವಿಫ್ಟ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್? 2011 ಮಾಡೆಲ್ ಸರ್, ಸೆಕೆಂಡ್ ಓನರ್ 385,000 ಹೇಳ್ತಾರೆ ಸರ್. 2011 ಮಾಡೆಲ್ ಡೀಸೆಲ್ ವೇರಿಯಂಟ್ ಎಷ್ಟೇ ಓನರು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ 385,000 ಹೇಳ್ತಾರೆ. ನೆಗೋಷಿಯಬಲ್ ಮಾಡ್ತೀವಿ ಸರ್. ನೆಗೋಷಿಯಬಲ್ ಅಂದ್ರೆ ಎಷ್ಟಕ್ಕೆ ಮಾಡ್ಕೊಡ್ಬೋದು? ಒಂದು 350,000 ಮಾಡ್ಕೊಂಡ್ಕೊಡ್ತೀವಿ. 350,000
ಸರ್ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಪ್ರೆಸನ್ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು 2019-20 ಮಾಡೆಲ್ ಸರ್ ಸಿಂಗಲ್ ಓನರ್ 2019 ಮ್ಯಾನುಫ್ಯಾಕ್ಚರಿಂಗ್ 20 ರಿಜಿಸ್ಟರ್ಡ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ 890,000 ಹೇಳ್ತಾರೆ ಸರ್ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ವಿಡಿಐ ಪ್ಲಸ್ ನೀವು ಕೊಡೋ ರೇಟ್ 850 ಕೊಡ್ತೀವಿ ಸರ್ 850,000 ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 890,000 90,000 ಇನ್ನ ಸ್ವಲ್ಪ ಕಸ್ಟಮರ್ ಬಂದ್ರೆ ಇನ್ನೊಂದು ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ ಸರ್ ಓಕೆ ಇದರಲ್ಲಿ ಯಾವುದು ಮಿಡ್ ಸೆಗ್ಮೆಂಟ್ ಗಾಡಿ ಇದು ವಿಡಿಐ ಪ್ಲಸ್ ಸರ್ ವಿಡಿಐ ಡೀಸೆಲ್ ವೇರಿಯಂಟ್ ವಿಡಿಐ ಪ್ಲಸ್ ಮಿಡ್ ಸೆಗ್ಮೆಂಟ್ ಗಾಡಿ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಕೂಡ ಬ್ರೆಜ್ಜಾ ನೋಡತಕ್ಕಂತವರಿಗೆ ಒಂದಲ್ಲ ಅಂದ್ರೆ ಎರಡು ಇದೆ ಡ್ಯುಯಲ್ ಟೋನ್ ಅಲ್ಲಿ ಇದೆ ಇದೆಯೋ ಮಾಡಲು ಸರ್ ಇದು ಸರ್ 2019 20 20 ರಿಜಿಸ್ಟರ್ ಅದು ಕೂಡ ಅಷ್ಟೇ ಇದು ಕೂಡ ಅಷ್ಟೇ 19 ಮ್ಯಾನುಫ್ಯಾಕ್ಚರಿಂಗ್ 20 ರಿಜಿಸ್ಟರ್ ಇದು ಅಷ್ಟೇ ಸಿಂಗಲ್ ಓನರ್ ರೇಟ್ ಬಂದು 1075 ಹೇಳ್ತಾರೆ ಯಾಕಂದ್ರೆ ZDI ಪ್ಲಸ್ ಟಾಪ್ ಎಂಡ್ ಓಕೆ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ ನೆಗೋಷಿಯಬಲ್ ಮಾಡ್ತೀವಿ ಸರ್ ಓಕೆ ಅದು ಹಾಗಾದ್ರೆ 850,000 ಇದು 1075,000 ಅಂದ್ರೆ ಇದು ಎಷ್ಟು ಆಗುತ್ತೆ ಫೈನಲ್ 1,30,000 ರೂಪಾಯಿ ಮಾಡ್ಕೊಂಡು 1,30,000 850 ಕ್ಕಾದ್ರೆ ತೋಳಿ 1,30,000 ಕ್ಕಾದ್ರೆ ತೋಳಿ ಆನ್ ಟೇಬಲ್ ಸ್ಲೈಟ್ಲಿ ನೆಗೋಷಿಯಬಲ್ ನಡೆದ ನಡೆಯುತ್ತೆ ಅಲ್ವಾ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಡಸ್ಟರ್ ಕೂಡ ನೋಡ್ತಾ ಇದೀವಿ ಯಾವುದು ಸರ್ ಇದು ಡಸ್ಟರ್ 2013 14 ಸರ್ ಓಕೆ ಸಿಂಗಲ್ ಓನರ್ ನಿಮಗೆ 5,85,000 ಹೇಳ್ತಾರೆ ಸರ್ ಸಿಂಗಲ್ ಓನರ್ ಗಾಡಿ 2013 ಮಾಡೆಲ್ 14 ರಿಜಿಸ್ಟರ್ಡ್ ರಿಜಿಸ್ಟ್ರೇಷನ್ ಫೈನಲ್ ರೇಟ್ 5,50,000 ರೂಪಾಯಿ ಮಾಡ್ಕೊಂಡು 5,50,000 ಕ್ಕೆ ನಿಮಗೆ 2014 ರಿಜಿಸ್ಟರ್ಡ್ ಆಗಿರತಕ್ಕಂತ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇದೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ 5,95,000 ಫೈನಲ್ ರೇಟ್ ಆಗಬಹುದು ಸರ್ 550 ಗೆ ಮಾಡ್ಕೊಂಡು 5,50,000 ಕ್ಕೆ ಮಾಡ್ಕೊಡ್ತೀವಿ ಕಸ್ಟಮರ್ ಬಂದ್ರೋ 5,40 ಕ್ಕೆ ಮಾಡ್ಕೊಂಡ್ಬಿಡ್ತೀವಿ ಸರ್ ಹಾಗೆ ಸ್ನೇಹಿತರೆ ಬ್ಯಾಕ್ ಸೈಡ್ ನೋಡೋದಾದ್ರೆ ಇನ್ನೊಂದು ಸ್ಕಾರ್ಪಿಯೋ ಇದೆ ಇನ್ನೋವಾ ನೋಡತಕ್ಕಂತವರಿಗೆ ಇನ್ನೋವಾ ಕೂಡ ಇದೆ ಏನು ಡೀಟೇಲ್ ಸರ್ ಇದು ಸ್ಕಾರ್ಪಿಯೋ ಸರ್ 2013 ಮಾಡೆಲ್ ಸಿಂಗಲ್ ಓನರ್ 5,95,000 ಹೇಳ್ತಾರೆ ಸರ್ 5,95,000 ಕ್ಕೆ 2013 ಬರುತ್ತೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್ ಅಲ್ವಾ ಸ್ವಲ್ಪ ಅಂದ್ರೆ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಸರ್ 550 ಗೆ ಮಾಡ್ಕೊಂಡ್ಬಿಡ್ತೀರಾ 550 ಗೆ ಮಾಡ್ಕೊಡ್ತೀರಾ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನೋವಾ ನೋಡ್ತಾ ಇದೀವಿ ಜೀನಾ ವಿನಾ ಸರ್ ಇದು ವಿ ಸರ್ ವಿ ವೇರಿಯಂಟ್ ವಿ ವೇರಿಯಂಟ್ ಯಾವ ಮಾಡೆಲ್ 2012 ಮಾಡೆಲ್ ಸೆಕೆಂಡ್ ಓನರ್ 9,75,000 ರೂಪಾಯಿ ಮಾಡ್ಕೊಂಡ್ಬಿಡ್ತೀವಿ ಸರ್ 9,75,000 ಕ್ಕೆ 2012 ಮಾಡೆಲ್ ಇನೋವಾ ಸಿಗ್ತಾ ಇದೆ ಇನೋವಾ ಸಿಗ್ತಾ ಇದೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ಎಷ್ಟಕ್ಕೆ ಆಗ್ಬೋದು ಸರ್ 9,30 ಗೆ ಮಾಡ್ಕೊಂಡ್ಬಿಡ್ತೀವಿ 9,75,000 ಇದೆ 9,30,000 ಕ್ಕೆ ಮಾಡ್ಕೊಡ್ತೀವಿ 9,30,000 ರೂಪಾಯಿ ಮಾಡ್ಕೊಂಡ್ಬಿಡ್ತೀವಿ ಓಕೆ ನೋಡಿ ಸ್ನೇಹಿತರೆ ಇನೋವಾ ಕೂಡ ಇದೆ ಡಸ್ಟರ್ ಇದೆ ಬ್ರೆಜ್ಜಾಗಳು ಇದೆ ಹೊರಗಡೆ ಇನ್ನೂ ಕೂಡ XUV500 ಅವೆಲ್ಲ ಗಾಡಿಗಳಿದೆ ಅವನ್ನೆಲ್ಲ ನೋಡೋಣ ಬನ್ನಿ ಸರ್ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಸ್ಕಾರ್ಪಿಯೋ ನೋಡ್ತಾ ಇದೀವಿ ಯಾವ ಮಾಡೆಲ್ ಇದು ಸರ್ 2012 ಸೆಕೆಂಡ್ ಓನರ್ ಆಮೇಲೆ ರೇಟ್ ಬಂದು 5,50,000 ಹೇಳ್ತೀವಿ ಸರ್ 5,50,000 ಕ್ಕೆ 2012 ಮಾಡೆಲ್ ಡೀಸೆಲ್ ವೇರಿಯಂಟ್ ಎಷ್ಟೇ ಓನರ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಓನರ್ ಸ್ಕಾರ್ಪಿಯೋ ಸಿಗ್ತಾ ಇದೆ ಸರ್ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಬಲೆರೋ ನೋಡ್ತಾ ಇದೀವಿ ಯಾವ ಮಾಡೆಲ್ ಇದು 2014 ಮಾಡೆಲ್ ಥರ್ಡ್ ಓನರ್ 565 ಹೇಳ್ತೀವಿ ಸರ್ ಥರ್ಡ್ ಓನರ್ 565 ರೂಪಾಯಿ ಹೇಳ್ತಾ ಇದೀವಿ ಒಂದು ಫೈನಲ್ ರೇಟ್ ಒಂದು 525 ಮಾಡ್ಕೊಂಡು ಓನರ್ ಎಷ್ಟು ಅಂದ್ರೆ ಥರ್ಡ್ ಥರ್ಡ್ ಓನರ್ ಗಾಡಿ 2014 ಮಾಡೆಲ್ ZLX ಓಕೆ ನೆಗೋಷಿಯಬಲ್ ಮಾಡ್ಕೊಂಡು ಅದರಲ್ಲಿ ನೆಗೋಷಿಯಬಲ್ ಇರುತ್ತಲ್ವಾ ನೆಗೋಷಿಯಬಲ್ ಮಾಡ್ಕೊಂಡು ಕೊಡ್ತೀವಿ ನೆಕ್ಸ್ಟ್ XUV500 2 ನೋಡ್ತಾ ಇದೀವಿ ಯಾವ್ಯಾವ ಮಾಡೆಲ್ ಸರ್ ಇದು ಇದು 2012 ಸೆಕೆಂಡ್ ಓನರ್ ಆಮೇಲೆ 6,50,000 ಹೇಳ್ತೀವಿ ಸರ್ ಡೀಸೆಲ್ ವೇರಿಯಂಟ್ ಮ್ಯಾನ್ಯುವಲ್ ಮ್ಯಾನ್ಯುವಲ್ ಯಾವ W6 ಯಾವ್ದು ಇದು W8 ಎಷ್ಟು ಹೇಳ್ತಾ ಇದ್ರೆ ಫೈನಲ್ ರೇಟ್ ಫೈನಲ್ 6,50,000 ಹೇಳ್ತಾ ಇದೀವಿ ಅದ್ರಲ್ಲಿ ಫೈನಲ್ ರೇಟ್ 6,25,000 ರೂಪಾಯಿ ಮಾಡ್ಕೊಂಡು ಕೊಡ್ತೀವಿ 6,25,000 ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಅದರಲ್ಲೂ ನೆಗೋಷಿಯಬಲ್ ಹಾಗೆ ಇನ್ನೊಂದು XUV500 ನೋಡ್ತಾ ಇದೀವಿ ಅಲ್ಲೂ ಕೂಡ ನೋಡಿದ್ವಿ ಇಲ್ಲೂ ಕೂಡ ನೋಡ್ತಾ ಇದೀವಿ ಅದು ಯಾವ ಮಾಡೆಲ್ ಅಂದ್ರೆ ಇದು 12 ಮಾಡೆಲ್ ಸರ್ ಇದು ಇದು 19 ಮಾಡೆಲ್ ಸರ್ 2019 ಮಾಡೆಲ್ 2019 ಮಾಡೆಲ್ ಸಿಂಗಲ್ ಓನರ್ W6 W8 W9 ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಡೀಸೆಲ್ ವೇರಿಯಂಟ್ 14,000 ಹೇಳ್ತೀವಿ ಸರ್ 14,50,000 ರೂಪಾಯಿ ಹೇಳ್ತಾ ಇದೀವಿ ಹೇಳ್ತೀವಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಸರ್ ಆನ್ ಟೇಬಲ್ ಅದರಲ್ಲೂ ಆಟೋಮ್ಯಾಟಿಕಲ್ ನೆಗೋಷಿಯಬಲ್ ಮಾಡ್ತೀವಿ ಸರ್ ಅಲ್ವಾ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಡಸ್ಟರ್ ಕೂಡ ನೋಡ್ತಾ ಇದೀವಿ ಒಳಗಡೆ ಗಾಡಿಗಳು ನೋಡಿದ್ರಿ ಹಾಗೆ ಇನ್ನೊಂದು ಡಸ್ಟರ್ ಇದೆ ಎರಡು ಇದೆ ಇಲ್ಲಿ ಟೋಟಲ್ ಯಾವ ಮಾಡೆಲ್ ಸರ್ ಇದು ಸಿಲ್ವರ್ ಕಲರ್ 2014 ಮಾಡೆಲ್ ಸರ್ 2014 ಮಾಡೆಲ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ 545 ಹೇಳ್ತೀವಿ ಸರ್ 5,45,000 ಹೇಳ್ತಾ ಇದ್ರೆ ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಸರ್ ಅಲ್ವಾ ಸ್ವಲ್ಪ ನೆಗೋಷಿಯಬಲ್ ಮಾಡ್ತೀವಿ ಓಕೆ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇನ್ನೊಂದು ಡಸ್ಟರ್ ಸರ್ 2015 ಮಾಡೆಲ್ ಸಿಂಗಲ್ ಓನರ್ 6,25,000 ರೂಪಾಯಿ ಹೇಳ್ತಾರೆ ಸರ್ 2015 ಮಾಡಲು ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ಗಾಡಿ 6,25,000 ಹೇಳ್ತಾರೆ ಫೈನಲ್ ರೇಟ್ ಫೈನಲ್ ರೇಟ್ ಒಂದು 590 ಗೆ ಮಾಡ್ಕೊಂಡು ಕೊಡ್ತೀವಿ 590 ಗೆ ಮಾಡ್ಕೊಂಡು ಕೊಡ್ತೀವಿ 590 ಗೆ ಮಾಡ್ಕೊಂಡು ಕೊಡ್ತೀವಿ
ನೀವು ಇನ್ನು ಸ್ವಲ್ಪ ಬಂದ್ರೆ ಇನ್ನು ನೆಗೋಷಿಯಬಲ್ ಇರುತ್ತೆ. ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ 61,000 ಕಿಲೋಮೀಟರ್ ಓಡಿರತಕ್ಕಂತ ಇನೋವಾ ಕ್ರಿಸ್ಟಾ ವಿ ವೇರಿಯಂಟ್ 28 ಲಕ್ಷಕ್ಕೆ ಸೇಲ್ ಇದೆ. ಯಾರಿಗಾದರೂ ಇಂಟರೆಸ್ಟ್ ಇರೋರು ಡಿಸ್ಪ್ಲೇ ಮೇಲೆ ಇರೋ ನಂಬರ್ ಗೆ ಫೋನ್ ಮಾಡಬಹುದು. ಇನ್ನು ಎಷ್ಟು ಗಾಡಿಗಳು ಇದಾವೆ? ಇನ್ನು ತುಂಬಾ ಗಾಡಿಗಳು ಇದಾವೆ. ನಿಮ್ಮ ಶೋರೂಮ್ ಬಂದ್ರೆ ತೋರಿಸ್ತೀನಿ ಸರ್. ಇನ್ನು ಶೋರೂಮ್ ಹತ್ರ ಬಂದ್ರೆ? ಶೋರೂಮ್ ಹತ್ರ ಬಂದ್ರೆ ವೆಹಿಕಲ್ ತೋರಿಸ್ತೀನಿ ಸರ್. ಇನ್ನು ಗಾಡಿಗಳು? ಇನ್ನು ಗಾಡಿಗಳು ಐತೆ ಸರ್. ಹೇಳಿರೋ ರೇಟ್ ಅಲ್ಲಿ ಎಲ್ಲ ನೆಗೋಷಿಯಬಲ್ ಇರುತ್ತೆ ಸರ್. ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.